ದಾವಣಗೆರೆಯಲ್ಲಿ ಅವರು ಒಬ್ಬ ಯುವಕ ಇರ್ತಾರೆ, ಅವರು ಇರಬಾರ್ದು ಅಂತಲ್ಲ, ಅವರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿರೋ ಹಕ್ಕನ್ನ ಅವರು ಪ್ರತಿಪಾದಿಸ್ತಾರೆ, ಅದು ಅವರ ಹಕ್ಕು. ಆದ್ರೆ ನಮ್ಮ ಹಕ್ಕು ಒಂದಿದೆ, ನಮ್ಮ ಹಕ್ಕು ಏನಂದ್ರೆ ನಾವು ಥಿಂಕ್ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ವೋಟ್ ಮಾಡಬೇಕು, ನಾವು ಕುರಿಗಳ ತರ ವೋಟ್ ಮಾಡಬೇಕು. ಈಗ ಆ ದಾವಣಗೆರೆಯಲ್ಲಿ ದೊಡ್ಡ ಕಳವಳ ನಡೀತಾ ಇದೆ, ಒಂದ್ ಕಡೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬೇಕಂತ ಅಂತ ಹೇಳುವ ಬಿಜೆಪಿಗಳು, ಒಂದ್ ಕಡೆ ಕಾಂಗ್ರೆಸ್ ಇಂದ ಕಾನ್ಸ್ಟಿಟ್ಯೂಷನ್ ಸೇವ್ ಮಾಡಬೇಕು ಅನ್ನೋ ಒಂದು ಪಾರ್ಟಿ, ಒಂದ್ ಕಡೆ ಬೆಂಕಿ ಸಮಾಜದಲ್ಲಿ ಬೆಂಕಿ ಹಚ್ಚುವ ಪಾರ್ಟಿ, ಸಮಾಜದಲ್ಲಿ ಆ ಜಾತಿ ಈ ಜಾತಿ ಮಧ್ಯದಲ್ಲಿ ಬೆಂಕಿ ಹಚ್ಚೋದು, ಆ ಧರ್ಮ ಈ ಧರ್ಮದಲ್ಲಿ ಮಧ್ಯದಲ್ಲಿ ಬೆಂಕಿ ಹಚ್ಚುವ ಒಂದ್ ಕಡೆ ಪಾರ್ಟಿ, ಇನ್ನೊಂದ್ ಕಡೆ ಎಲ್ಲರಿಗೂ ಬೆಂಕಿ ನಂದಿಸುವ ಪಾರ್ಟಿ. ಬಿಟ್ಟಾಕಿ ಪ್ರಭಾ ಮಲ್ಲಿಕಾರ್ಜುನ ಅವರು, ಶರಣು ಶಿವಶಂಕರ್ ಅವರ ಸಸೇನ, ಅದೆಲ್ಲ ಬಿಟ್ಟಾಕಿ. ನಮ್ಗೆ ನಮ್ಮ ಐಡಿಯಾಲಜಿ ಮುಖ್ಯ, ನಮ್ಗೆ ನಮ್ಮ ಪಕ್ಷ ಮುಖ್ಯ, ನಮ್ಗೆ ನಮ್ಗೆ ಸಂವಿಧಾನ ಮುಖ್ಯ. ಅವ್ರ ಅವರು ಅವ್ರು ಯಾರನ್ನ ಬರಲಿ, ಎಲ್ಲಿವರೆಗೂ ಅವ್ರು ಸೆಕ್ಯುಲರ್ ಆಗಿರ್ತಾರೆ, ಎಲ್ಲಿವರೆಗೂ ನಮ್ಮ ಸಂವಿಧಾನ ಚೇಂಜ್ ಮಾಡೋ ಕೆಲಸ ಮಾಡಲ್ಲ ಅಂತ ಅವ್ರಿಗೆ ನಾವು ವೋಟ್ ಹಾಕ್ಬೇಕು. ಈಗ ನಾನು ಆ ವಿನಯ್ ಅವರ ಅಗೇನ್ಸ್ಟ್ ಅಲ್ಲ, ಪಾಪ ವಿನಯ್ ನಮ್ಮ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೇಳಿದ್ರು, ಅವ್ರಿಗೆ ಸಿಕ್ಕಿಲ್ಲ, ವಿರೋಧ ಕೊಟ್ಟಿಲ್ಲ, ಆದ್ರೆ ನನ್ನ ಸಿಕ್ಕಿಲ್ಲ, ಎಲ್ಲಿ ಎಷ್ಟೊಂದು ಜನ ಸಿಕ್ಕಿಲ್ಲ, ನನ್ನ ಸ್ನೇಹಿತರಿಗೆ ಎಷ್ಟೊಂದು ಜನ ಸಿಕ್ಕಿಲ್ಲ. ಸೊ ಹಂಗನ್ಬಿಟ್ಟು ನಾವು ಬಿಟ್ಬಿಟ್ಟಿದೀವ ಪಕ್ಷ ಬಿಟ್ಬಿಟ್ಟು, ನಾವು ನಾಳೆಯಿಂದ ನಾನು ಬಿಜೆಪಿ ಪರವಾಗಿ ಇಂಡಿಪೆಂಡೆಂಟ್ ಸ್ಪೋಕ್ಸ್ ಪರ್ಸನ್ ಆಗಿದ್ದೀನಾ? ಆಗಿಲ್ಲಮ್ಮ, ನಮ್ ಟೈಮ್ ಬರುತ್ತೆ, ಅಟ್ಲೀಸ್ಟ್ ನಮ್ಗಂತೂ 50+ ಆಗಿದ್ದೀವಿ. ಆ ಯುವಕ ಇನ್ನ ಯುವಕ 30 ವರ್ಷ, ಯುವಕ 32 ವರ್ಷ ಯುವಕ ಇನ್ನ ಸಮಯ.